ಧರ್ಮಸ್ಥಳಕ್ಕೆ ಬರಬೇಕು. ಚಾಮುಂಡೇಶ್ವರಿ ಮೊನ್ನೆ ತಾನೇ ವಿಜಯದಶಮಿ ಪೂಜೆ ಮಾಡಿ ಬಂದಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ವರ್ಗಾವಣೆಯಲ್ಲಿ ಅಧಿಕಾರಿಗಳ ಪೋಸ್ಟಿಂಗ್ನಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ಯಾರ ಹತ್ರನೂ ಒಂದು ರೂಪಾಯಿ ನಾವು ತಗೊಂಡಿಲ್ಲ, ತಗೊಳ್ತಕ್ಕಂಥ ಮುಂದಿನ ಜಾಯಮಾನವೂ ನಮಗಿಲ್ಲ. ಆದರೆ ನೂರಾರು ಬಾರಿ ಹೇಳಿದ್ದೇನೆ, ಚುನಾವಣೆ ಸಂದರ್ಭದಲ್ಲಿ ನಾವೇನು ಮನೆ ದುಡ್ಡಿಂದ ರಾಜಕೀಯ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದೇನೆ, ವಿಧಾನಸಭೆಯಲ್ಲೇ ಹೇಳಿದ್ದೇನೆ. ಇವತ್ತಿನ ರಾಜಕಾರಣದಲ್ಲಿ ಈ ಒಂದು ವೆಚ್ಚವನ್ನು ಮಾಡಬೇಕಾದ್ರೆ ಏನು ನಾನೇನು ಹುಟ್ಟಿದಾಗಲೇ ಲಖಪತಿಯಾಗಿ ಹುಟ್ಟಿದ್ದೇನೆ? ನಾನು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಪ್ರೀತಿಯಿಂದ ಪಕ್ಷಕ್ಕೆ ಒಂದಿಗೆ ಕೊಟ್ಟಿರ್ತಕ್ಕಂಥದ್ದಿದೆ, ನಿನಗೂ ಗೊತ್ತಿದೆಯಪ್ಪ, ನನ್ನ ಜೊತೆಯಲ್ಲಿ ಕಳೆದಿದೆಯಾ ಕಾಲನ. ಕರ್ಕೊಂಬನ್ನಿ ನಿಮ್ಮ ಮುಖ್ಯಮಂತ್ರಿನ, ನಿಮ್ಮ ಮಂತ್ರಿನ, ನಿಮ್ಮ 30 ಜನ ಮಂತ್ರಿಗಳನ್ನು ಕರ್ಕೊಂಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಹಳೇದೆಲ್ಲ ಬೇಡ. ಈ ಐದು ತಿಂಗಳಲ್ಲಿ ನಿಮ್ಮ ಆಡಳಿತದಲ್ಲಿ ವರ್ಗಾವಣೆಯಲ್ಲಿರಲಿ ಪೋಸ್ಟಿಂಗ್ನಲ್ಲಿರಲಿ ಒಂದು ರೂಪಾಯಿ ನಾವು ತಗೊಂಡಿಲ್ಲ ಅಂತೇಳಿ ನಿಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ನಿಮ್ಮ ಮಂತ್ರಿ ಡೆಪ್ಯೂಟಿ ಸಿಎಂ ಇಂದ ಹಿಡಿದು ನಿಮ್ಮ 30 ಜನ ಮಂತ್ರಿಗಳನ್ನು ಬನ್ನಿ ಪ್ರಮಾಣ ಮಾಡೋಣಂತೆ, ನಾನು ಮಾಡ್ತೀನಿ, ತಯಾರಾಗಿದ್ದೇನೆ. ಧರ್ಮಸ್ಥಳಕ್ಕೆ ಬರಬೇಕು. ಚಾಮುಂಡೇಶ್ವರಿ ಮೊನ್ನೆ ತಾನೇ ವಿಜಯದಶಮಿ ಪೂಜೆ ಮಾಡಿ ಬಂದಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ವರ್ಗಾವಣೆಯಲ್ಲಿ ಅಧಿಕಾರಿಗಳ ಪೋಸ್ಟಿಂಗ್ನಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ಯಾರ ಹತ್ರನೂ ಒಂದು ರೂಪಾಯಿ ನಾವು ತಗೊಂಡಿಲ್ಲ, ತಗೊಳ್ತಕ್ಕಂಥ ಮುಂದಿನ ಜಾಯಮಾನವೂ ನಮಗಿಲ್ಲ. ಆದರೆ ನೂರಾರು ಬಾರಿ ಹೇಳಿದ್ದೇನೆ, ಚುನಾವಣೆ ಸಂದರ್ಭದಲ್ಲಿ ನಾವೇನು ಮನೆ ದುಡ್ಡಿಂದ ರಾಜಕೀಯ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದೇನೆ, ವಿಧಾನಸಭೆಯಲ್ಲೇ ಹೇಳಿದ್ದೇನೆ. ಇವತ್ತಿನ ರಾಜಕಾರಣದಲ್ಲಿ ಈ ಒಂದು ವೆಚ್ಚವನ್ನು ಮಾಡಬೇಕಾದ್ರೆ ಏನು ನಾನೇನು ಹುಟ್ಟಿದಾಗಲೇ ಲಖಪತಿಯಾಗಿ ಹುಟ್ಟಿದ್ದೇನೆ? ನಾನು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಪ್ರೀತಿಯಿಂದ ಪಕ್ಷಕ್ಕೆ ಒಂದಿಗೆ ಕೊಟ್ಟಿರ್ತಕ್ಕಂಥದ್ದಿದೆ, ನಿನಗೂ ಗೊತ್ತಿದೆಯಪ್ಪ, ನನ್ನ ಜೊತೆಯಲ್ಲಿ ಕಳೆದಿದೆಯಾ ಕಾಲನ. ಕರ್ಕೊಂಬನ್ನಿ ನಿಮ್ಮ ಮುಖ್ಯಮಂತ್ರಿನ, ನಿಮ್ಮ ಮಂತ್ರಿನ, ನಿಮ್ಮ 30 ಜನ ಮಂತ್ರಿಗಳನ್ನು ಕರ್ಕೊಂಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಹಳೇದೆಲ್ಲ ಬೇಡ. ಈ ಐದು ತಿಂಗಳಲ್ಲಿ ನಿಮ್ಮ ಆಡಳಿತದಲ್ಲಿ ವರ್ಗಾವಣೆಯಲ್ಲಿರಲಿ ಪೋಸ್ಟಿಂಗ್ನಲ್ಲಿರಲಿ ಒಂದು ರೂಪಾಯಿ ನಾವು ತಗೊಂಡಿಲ್ಲ ಅಂತೇಳಿ ನಿಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ನಿಮ್ಮ ಮಂತ್ರಿ ಡೆಪ್ಯೂಟಿ ಸಿಎಂ ಇಂದ ಹಿಡಿದು ನಿಮ್ಮ 30 ಜನ ಮಂತ್ರಿಗಳನ್ನು ಬನ್ನಿ ಪ್ರಮಾಣ ಮಾಡೋಣಂತೆ, ನಾನು ಮಾಡ್ತೀನಿ, ತಯಾರಾಗಿದ್ದೇನೆ. ನನ್ನ ಜೀವನದಲ್ಲಿ ವರ್ಗಾವಣೆಯಲ್ಲಿ ಇಲ್ಲಿ ಮೊನ್ನೆ ನಾನು ಚರ್ಚೆ ಮಾಡಿದಾಗ ವಿಧಾನಸಭೆಯಲ್ಲಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.